ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್, ಟಿವಿ ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಮಗ್ಗ. ಶುಭೋದಯ ಎಲ್ಲರಿಗೂ. ಪ್ರೊ ಕಬಡ್ಡಿ ರಿಟೆನ್ಷನ್ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೆನ್ನೆಯಿಂದ ಆಗ್ತಾ ಇರೋದು, ಪ್ರೊ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡು, ಪ್ರೊ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡು, ಅಪ್ಡೇಟ್ಗಳು ಕೊಡ್ತಾ ಇದ್ದಾರೆ, ಏನ್ ಮಗ ನೀನು ತರಾವರಿ ಅಪ್ಡೇಟ್ಗಳು ಬರ್ತಾ ಇದಾವೆ, ವಿಡಿಯೋನ ಮಾಡ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ ಸುಮಾರು ಜನ. ಬೆಂಗಳೂರು ಬುಲ್ಸ್ ಕೂಡ ರಿಟೈನ್ ಮಾಡ್ಕೊಂಡಿದೆ. ರಿಟೈನ್ ಮಾಡ್ಕೊಂಡಂತ ಪ್ಲೇಸ್ ಪ್ರಾಬಬ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡು ನಿನ್ನೆ ಬಂದಂಥ ಅಫಿಷಿಯಲ್ ಕನ್ಫರ್ಮೇಷನ್, ಬೆಂಗಳೂರು ಬುಲ್ಸ್ ಕಡೆಯಿಂದ ಮೂರು ಜನನ ರಿಟೈನ್ ಮಾಡ್ಕೊಂಡಿದ್ದಾರೆ ಸದ್ಯದ ಮಟ್ಟಿಗೆ. ದಿನ ಒಂದೊಂದು ಅಪ್ಡೇಟ್ ಮಾಡ್ತಾರೆ, ಇವರು ಒಂದೇ ಸಲ ಅಪ್ಡೇಟ್ ಮಾಡೋದಿಲ್ಲ. ಇವರು ಲಾಸ್ಟ್ ಟೈಮ್ ಅಷ್ಟೇ ಒಂದೊಂದು ಒಬ್ಬೊಬ್ಬರು ರಿಟೈನ್ ಮಾಡ್ಕೊಂಡಿರೋದು, ಒಂದೊಂದಿನ ಹೇಳಿದ್ರು ಇವನ್ನ ರಿಟೈನ್ ಮಾಡ್ಕೊಂಡಿದ್ವಿ, ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ವಿ ಅಂತ. ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ಯಾರನ್ನೂ ಕೂಡ ಇನ್ನೂ ರಿಟೈನ್ ಮಾಡ್ಕೊಂಡಿಲ್ಲ, ಅದನ್ನ ರಿಟೈನ್ ಮಾಡ್ಕೊಂಡಿರೋ ಅಥವಾ ಇಷ್ಟೇನೋ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಅಲ್ಟಿಮೇಟ್ಲಿ ಸದ್ಯದ ಮಟ್ಟಿಗೆ ಮೂರು ಜನ ರಿಟೈನ್ ಆಗಿದ್ದಾರೆ. ಎಲೈಟ್ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ಒಬ್ಬರು ರಿಟೈನ್ ಆದರೆ ಯಂಗ್ ಪ್ಲೇಯರ್ಗಳ ಕ್ಯಾಟಗರಿಯಲ್ಲಿ ಇಬ್ಬರು ರಿಟೈನ್ ಆಗಿರೋದು. ಎಲೈಟ್ ಪ್ಲೇಯರ್ ಯಾರು ಅಂದರೆ ಅದು ನೀರಜ್ ನರ್ವಾಲ್ ಅವರು ರಿಟೈನ್ ಆಗಿದ್ದಾರೆ. ಲಾಸ್ಟ್ ಸೀಸನ್ ಅಂತೂ ಹೆವಿ ಅಂದರೆ ಹೆವಿ ಕ್ರಿಟಿಕ್ ಅಂತೂ ನೀರಜ್ ನರ್ವಾಲ್ಗೆ ಬಂದಿತ್ತು. ನೀರಜ್ ನರ್ವಾಲ್ ಏನು ಪ್ರಯೋಜನ ಇಲ್ಲ, ಅಮ್ಮ ಸುಮ್ಮನೆ ಹೋಗ್ತಾರಲ್ಲಿ, ಉದ್ದ ಕಾಲು ಇಟ್ಬಿಟ್ಟು ಬರ್ತಾರಲ್ಲಿ, ಎಲ್ಲ ಟ್ಯಾಕಲ್ ಆಗ್ಬಿಟ್ಟು ಬರ್ತಾರೆ ಅಂತ. ಒಂದೊಂದು ಮ್ಯಾಚ್ ಆಡಿದ್ರು, ಚೆನ್ನಾಗಿ ಆಡಿದ್ರು, ಬಟ್ ಆಲ್ಮೋಸ್ಟ್ ಏನು ಹೆವಿ ಪ್ರದರ್ಶನ ಏನು ಬಂದಿಲ್ಲ ನೀರಜ್ ನರ್ವಾಲಿಂದ. ಒಂದು ಆರ್ಡಿನರಿ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ರು, ಒಂದೊಂದು ಮ್ಯಾಚಲ್ಲಿ ಮಾತ್ರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಇವ್ರು ರಿಟೈನ್ ಆಗಿದ್ರಪ್ಪ ಎಲೈಟ್ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ, ಎಷ್ಟು ಅಮೌಂಟ್ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಎಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಫುಲ್ಲು ಲಿಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಬಂದಾದ್ಮೇಲೆ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ರಿಟೈನ್ ಆಗಿರೋದು ಸೌರಭ್ ನಾಂದಲ್ ಸೆಕೆಂಡ್ ರಿಟೈನ್ ಆಗಿದ್ದು. ಇದು ಅಫಿಷಿಯಲ್ ಕನ್ಫರ್ಮೇಷನ್ ಬಂತು ಬೆಂಗಳೂರು ಬುಲ್ಸ್ ಕಡೆಯಿಂದಲೇ. ಇದೊಂದು 2 hours ಆದಮೇಲೆ ನೀರಜ್ ನರ್ವಾಲು ರಿಟೈನ್ ಆದರು ಅಂತ ಅಪ್ಡೇಟ್ ಕೊಟ್ಟು, ಒಂದು 2-3 hours ಆದಮೇಲೆ ಈ ಅಪ್ಡೇಟ್ನ ಕೊಟ್ಟರು. ಇಲ್ಲಾಗಾರೋ ಇವನು ರಿಟೈನ್ ಮಾಡ್ಕೊಂಡಿ ಸೌರಭ್ ನಂದಲ್ನು ಕೂಡ ಅಂತ. ಯಂಗ್ ಪ್ಲೇಯರ್ಗಳ ಕ್ಯಾಟಗರಿಯಲ್ಲಿ ಇವರು ರಿಟೈನ್ ಆಗಿದ್ದಾರೆ. ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ದ ಮೋಸ್ಟ್ ಅವೈಟೆಡ್ ಪ್ಲೇಯರು, ಅದು ನಮ್ಮ ಬೆಂಕಿ ಭರತ್ ಕೂಡ ರಾತ್ರಿ ಬಂದಂಥ ಅಪ್ಡೇಟ್ ಇದು. ಭರತ್ ಕೂಡ ನಾವು ರಿಟೈನ್ ಮಾಡ್ಕೊಂಡಿದ್ವಿ ಅಂತ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ರು. ಇಲ್ಲಾಗಾರೋ ಟ್ವಿಸ್ಟ್ ಕೊಡೋಣ ಸ್ವಲ್ಪ, ಯಾಕಂದರೆ ವೆಯ್ಟ್ ಮಾಡಿಸ್ಬೇಕು ನಮ್ಮ ಹುಡುಗರಿಗೆ. ಟಕಾರ ನಂಗೆ ಫಸ್ಟೇ ಭರತ್ ಕೂಡ ಅಂತ ಬಿಟ್ಟರು, ಮಜಾ ನಹಿ ಹಾರ ಹಾಯ ನಮಗೆ ಅಂತ, ಮಜಾ ಬರಲಿ ಹುಡುಗರಿಗೆ ಅಂತ ಲಾಸ್ಟಿಗೆ ರಾತ್ರಿ ಬಿಟ್ಟರು. ಭರತ್ನು ಕೂಡ ರಿಟೈನ್ ಮಾಡ್ಕೊಂಡಿದ್ವಿ ಗುರು ಅಂತ. ಸೊ ಖುಷಿ ಅಂತೂ ಖಂಡಿತ ಆಗಿರುತ್ತೆ. ಈ ಮೂರು ರಿಟೆನ್ಷನ್ಗಳಲ್ಲಿ ಯಾವ ರಿಟೆನ್ಷನು ನಿಮಗೆ ಹೆವಿ ಖುಷಿ ಕೊಡ್ತು ಅಂದರೆ ಅದು ಭರತ್ ಹುಡಾದೇ ಆಗಿರುತ್ತೆ. ಓಕೆ, ಸೌರಭ್ ನಂದಲ್ಲೂ ಕೂಡ ಇಲ್ಲಾಗಿರೋ ಮಸ್ತ್ ಪ್ಲೇಯರ್ನ ರಿಟೈನ್ ಮಾಡ್ಕೊಂಡಿದೆ ಅಂತ ಅನಿಸುತ್ತೆ. ನೀರಜ್ ನರ್ವಾಲ್ ಬೇಕಿತ್ತ ಅಂತಲೂ ಕೂಡ ಅನಿಸುತ್ತೆ, ಬೇರೆಯವ್ರನ್ನ ರಿಟೈನ್ ಮಾಡ್ಕೊಬೋದಾಗಿತ್ತಲ್ವ ಅವರು ಇವ್ರ ಜಾಗದಲ್ಲಿ. ಅಥವಾ ಇವ್ರದ್ದೊಂದು 75 lakhs ಅಂತ ಕಾಣಿಸುತ್ತೆ ಇವ್ರದ್ದು ಪರ್ಸ್ ವ್ಯಾಲ್ಯೂ. ಲಾಸ್ಟ್ ಟೈಮ್ ತೊಗೊಂಡಿದ್ದಂಥದ್ದು ಮರ್ತೋಗ್ಬಿಟ್ಟಿದ್ದೀನಿ, ಪ್ರಾಬಬ್ಲಿ ಇರ್ಬೋದು 75 lakhs ಜಾಸ್ತಿನೇ ಕೊಟ್ಟರು ನೀರಜ್ ನರ್ವಾಲ್ ಅವ್ರಿಗೆ. ಸೊ ನೀರಜ್ ನರ್ವಾಲ್ ಏನು ಕ್ರಿಟಿಕ್ ಮಾಡಿದ್ದೀನಿ ಅಂತಲ್ಲ, ಒಟ್ಟಿನಲ್ಲಿ ಇವ್ರಿಗಿನ ಪುಡಾಂಗ್ ಪ್ಲೇಯರ್ಗಳು ಬಂದಿರೋರು ಈ ರೇಟ್ಗೆ ಅಂತ ನನಗೇನು ಅನ್ನಿಸ್ತದೆ. ಒಟ್ಟಿನಲ್ಲಿ ರಿಟೈನ್ ಅಂತೂ ಮಾಡ್ಕೊಂಡಿದ್ದಾರೆ ಇವಾಗ ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲ. ಇವಾಗ ಮೂರು ಜನ ಅಂತೂ ರಿಟೈನ್ ಆಗಿದ್ದಾರೆ ಸದ್ಯದ ಮಟ್ಟಿಗೆ ಬರ್ತಾ ಇರುವಂಥ ಅಪ್ಡೇಟು. ಇವತ್ತೇನಾದ್ರು ಟ್ವಿಸ್ಟ್ ಕೊಡ್ತಾರ ಬೆಂಗಳೂರು ಬುಲ್ಸ್ ಅಂತ ನೋಡಬೇಕು. ಆ ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿ ಯಾರೋ ರಿಟೈನ್ ಮಾಡ್ಕೊಂತಾರ ಮಾಡ್ಕೊಳ್ಳೋದಿಲ್ಲ ಅಂತ. ಅಲ್ಟಿಮೇಟ್ಲಿ ಇವಾಗ ಮೂರು ಜನ ಅಷ್ಟೇ ರಿಟೈನ್ ಆಗಿರೋದು. ಸೊ ವೆಯ್ಟ್ ಮಾಡಬೇಕು ಅಷ್ಟು. ಇನ್ನು ಸುಮಾರು ಟೀಮ್ಗಳು ರಿಟೈನ್ ಮಾಡ್ಕೊಂಡಿದ್ದಾರೆ ಸುಮಾರು ಪ್ಲೇಯರ್ಸ್ಗಳನ್ನ. ಸೊ ಜಾಸ್ತಿ ನಂಬರ್ ಆಫ್ ರಿಟೆನ್ಷನ್ ಏನು ಎಲ್ಲರೂ ರಿಟೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಯಾವ ಟೀಮು ಏನೂ ಇಲ್ಲ. ಸೊ ಎಲ್ಲದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅಲ್ಟಿಮೇಟ್ಲಿ ಬೆಂಗಳೂರು ಬುಲ್ಸ್ದು ಅಪ್ಡೇಟ್ ಕೊಡಬೇಕಾಗಿತ್ತು ಅಷ್ಟೇ. ಮೂರು ಜನ ರಿಟೈನ್ ಆಗಿದ್ದಾರೆ, ಅದು ಮೈನ್ ಪ್ಲೇಯರ್ಸ್ಗಳು ಅಂತ. ಅದು ನಮ್ಮ ಬೆಂಕಿ ಭರತ ಮತ್ತು ಸೌರಭ್ ನಾಂದಲ್ ಮತ್ತು ನೀರಜ್ ನರ್ವಾಲು. ಇವಾಗ ನಮ್ಮ ಹುಡುಗರು ಕೇಳ್ಬೋದು, ಬೆಂಕಿ ಭರತ ಲಾಸ್ಟ್ ಟೈಮು ಮಸ್ತ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು, ಈ ಸಲ ಏನಾದ್ರು ಆಕ್ಷನ್ ಏನಾದ್ರು ಹೋಗಿತ್ತು ಅಂದರೆ ಬಲ್ಲೇ ದುಡ್ಡು ಮಾಡ್ಬೋದಾಗಿತ್ತು ಅಲ್ವಾ ಗುರೋರು ಅಂತ ಕೇಳ್ಬೋದು ನೀವು. ಒಂದು ಕಡೆ ಲಾಯಲಿಟಿ ಕೂಡ ಖಂಡಿತ ಇದ್ದೇ ಇರುತ್ತೆ, ಯಾಕಂದರೆ ಬೆಂಗಳೂರು ಬುಲ್ಸ್ ಇವ್ರನ್ನ ಹುಡುಕಿ ತೊಗೊಂಬಂದು ಬೆಳೆಸಿದ್ದಾರೆ. ಸೊ ಆ ಲಾಯಲಿಟಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇನ್ನೂ ಒಂದು ಕಡೆ ಸ್ವಲ್ಪ ಜಾಸ್ತಿ ಅಂತೂ ಖಂಡಿತ ಮಾಡೇ ಮಾಡಿರ್ತಾರೆ. ಪರ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ, 5 crore ಏನೋ ಆಗಿದೆ ಪರ್ಸ್ ವ್ಯಾಲ್ಯೂ. ಅದರಲ್ಲಿ ಸ್ವಲ್ಪ ಅಮೌಂಟ್ ಇವ್ರಿಗೂ ಕೂಡ ಕೊಟ್ಟಿರ್ತಾರೆ, ಅಂದರೆ ಲಾಸ್ಟ್ ಟೈಮ್ ಇದ್ದಂಥ ಪ್ರೈಸ್ಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಕೊಟ್ಟಿರ್ತಾರೆ, ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ. ಏನು ಹೆವಿ ಕೋಟಿ ಕೊಟ್ಬಿಡ್ತಾರೆ ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ. 2 crore ಕೊಟ್ಬಿಡ್ತಾರೆ, 3 crore ಕೊಟ್ಬಿಡ್ತಾರೆ ಬೆಂಕಿ ಭರತ್ಗೆ ಅಂತ. ಸೊ ಅದು ಆಕ್ಷನ್ಗೆ ಹೋಗ್ಬೇಕಾಗತ್ತೆ. ಆಕ್ಷನಲ್ಲಿ ಇವಾಗ ಪವನ್ ಶರಾವತ್ ಅವರು ಲಾಸ್ಟ್ ಟೈಮ್ ಅರೌಂಡ್ 2 crore ಏನೋ ಹೋಗಿದ್ರು. ಸೊ ಆ ರೇಂಜಿಗೆ ಹೋಗೋದಿಲ್ಲ ಅಂತಂದ್ರೂ ಕೂಡ ಒಂದು ರೇಂಜಿಗೆ 1 crore ಮೇಲಂತೂ ಪಕ್ಕ ಹೋಗೇ ಹೋಗ್ತಾಯಿದ್ರು. ಸೊ 1 crore ಮೇಲೆ ಕೊಟ್ಟಿರೋದಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಬೆಂಕಿ ಬರುತ್ತೆ ಗೊತ್ತಿಲ್ಲ ಅಲ್ಟಿಮೇಟ್ಲಿ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅಂತ. ಸೊ ವೆಯ್ಟ್ ಆ್ಯಂಡ್ ವಾಚ್ ಮಾಡಬೇಕು ಅಷ್ಟೇ, ಯಾರ್ಯಾರಿಗೆ ಎಷ್ಟೆಷ್ಟು ಲಕ್ಷ ಸಿಕ್ಕಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಸಿಕ್ಕಿದೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಬಾಬಾ.